ಡೈಲಿ ಐ ಎಸ್ ಕನ್ನಡಕ್ಕೆ ಸ್ವಾಗತ. ಬನ್ನಿ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದ್ಬಿಟ್ಟು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಬಗ್ಗೆ ಇದೆ. ಏನಿದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂತ ನೋಡೋದಾದರೆ, ನೋಡಿ, ಆಯಿಲ್ಲು ಮತ್ತು ಪೆಟ್ರೋಲ್ನ ಶೇಖರಣೆ ಮಾಡಿ ಇಟ್ಕೊಳೋದಕ್ಕೆ ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ನ ಉಪಯೋಗಿಸಲಾಗ್ತದೆ. ಏನಕ್ಕಪ್ಪ ಈ ಥರ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ನ ನಾವು ಶೇಖರಣೆ ಮಾಡಿ ಇಟ್ಕೊತೀವಿ ಅಂತಂದರೆ, ನೋಡಿ, ನಮ್ಮ ದೇಶದಲ್ಲಿರೋ ಆಯಿಲ್ಲು 80% ನಾವು ಇಂಪೋರ್ಟ್ ಮಾಡ್ಕೊತೀವಿ. ಎಲ್ಲಿಂದ ಮಾಡ್ಕೊತೀವಿ ಅಂತ ನೋಡೋದಾದರೆ, ವೆಸ್ಟರ್ನ್ ಕಂಟ್ರೀಸ್ ಏನಿದೆ, ಅರಬ್ಬು, UAE ಈ ಥರದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಿಂದ ನಾವು ಆಯಿಲ್ನ ಇಂಪೋರ್ಟ್ ಮಾಡ್ಕೊತೀವಿ. ಬಟ್ ಅಲ್ಲಿ ಯಾವಾಗಲೂ ಶಿಯಾ ಸುನ್ನಿ ಈ ಥರದ್ದೆಲ್ಲ ವಾರ್ ಎಲ್ಲ ನಡೀತಾ ಇರುತ್ತೆ. ಬಟ್ ಅಲ್ಲಿ ವಾರ್ ನಡೀತು ಅಂತಂದರೆ ನಮಗೆ ಒಂದೊಂದು ಟೈಮಲ್ಲಿ ಆಯಿಲ್ ಸಿಗೋದಿಲ್ಲ. ಸೊ ಈ ವಾಲಟೈಲಿಟಿನಿಂದ ತಪ್ಪಿಸ್ಕೊಳೋದಕ್ಕೆ ನಾವು ಆಯಿಲ್ನ ರಿಸರ್ವ್ ಮಾಡ್ತಾ ಇದ್ವಿ. ಕಂಟೆಸ್ಟ್ ಏನಪ್ಪ ಅಂತಂದರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈ ಉಪಯೋಗಿಸ್ಕೊಂಬೋದು, ಇನ್ವೆಸ್ಟ್ಮೆಂಟ್ ಮಾಡಲು ಉಪಯೋಗಿಸ್ಕೊಂಬಿಟ್ಟು ಸರ್ಕಾರ ಇತ್ತೀಚೆಗೆ ಆಯಿಲ್ ಟ್ಯಾಂಕ್ನ ತುಂಬೋದಕ್ಕೆ ಮುಂದೆ ಬಂದಿದೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ನೋಡಿ, ಎಲ್ಲೆಲ್ಲಿ ನಾವು ಆಲ್ರೆಡಿ ಬಿಲ್ಡ್ ಮಾಡಿದ್ದೀವಿ ಅಂತ ನೋಡೋದಾದರೆ, ವಿಶಾಖಪಟ್ಟಣಮ್ಮಲ್ಲಿ ಬಿಲ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ಪುದೂರ್, ಪುದೂರ್ ಬಂದ್ಬಿಟ್ಟು ಉಡುಪಿ ಹತ್ರ ಇದೆ, ಉಡುಪಿ ಹತ್ರ ನಾವು ಮಾಡಿದ್ದೀವಿ. ಮತ್ತೊಂದು ಮಂಗಳೂರು, ಈ ಮೂರು ಹತ್ರ ನಾವು ಬಿಲ್ಡ್ ಮಾಡಿದ್ದೀವಿ. ನೋಡಿ, ಇಷ್ಟರಲ್ಲಿ ಆಯಿಲ್ ತುಂಬಿದ್ರೆ ನಮಗೆ 12-13 ದಿನದವರೆಗೂ ಬೇಕಾದಂಥ ಆಯಿಲು ಸಪ್ಲೈ ಆಗುತ್ತೆ. ಆಲ್ರೆಡಿ ವಿಶಾಖಪಟ್ಟಣ ಮತ್ತು ಮಂಗಳೂರಲ್ಲಿ ಆಲ್ರೆಡಿ ಫಿಲ್ ಮಾಡಿದ್ದೀವಿ. ಬಟ್ ಇದರಲ್ಲಿ ಪುದೂರಲ್ಲಿ ಈಗ ಫಿಲ್ ಮಾಡಬೇಕು. ಅಲ್ಲಿ ಫಿಲ್ ಮಾಡಿದ್ರೆ 15 ದಿನದವರೆಗೂ ನಮಗೆ ಕ್ರೂಡ್ ಆಯಿಲು ಆಗುತ್ತೆ. ನೋಡಿ, ಅದ್ರ ಕೆಪಾಸಿಟಿ ಎಷ್ಟಪ್ಪ ಅಂತಂದರೆ, ನಮ್ಮ ಆಲ್ರೆಡಿ ದೇಶದಲ್ಲಿರೋದು 53 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಕೆಪಾಸಿಟಿ ಇದೆ ಸ್ಟ್ರಾಟಜಿಕ್ ಆಯಿಲು. ಇದು ಬಂದ್ಬಿಟ್ಟು ನೋಡಿ, ಆಗಲೇ ಹೇಳ್ದಂಗೆ ಮಂಗಳೂರು, ವಿಶಾಖಪಟ್ಟಣಂ, ಪುದೂರು ನಿಯರ್ ಉಡುಪಿ ಹತ್ರ. ಪುದೂರು ಅನ್ನೋದು ಉಡುಪಿ ಹತ್ರ ಒಂದು ಹಳ್ಳಿ. ಅಲ್ಲಿ ನಾವು ಆಯಿಲ್ನ ಸ್ಟ್ರಾಟಜಿಕ್ ಲೊಕೇಶನ್ ಮಾಡಿದ್ವಿ. ಈ ಥರ ನೋಡಿ, ಸಮುದ್ರದೊಳಗಡೆ ಬಾವಿ ತೋಡಲಾಗುತ್ತೆ, ಆ ಬಾವಿ ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ಆಯಿಲ್ನ ತುಂಬುತ್ತಾರೆ. ಇದು ನಮ್ಮ ದೇಶದ ಆರ್ಥಿಕತೆ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ, ಮತ್ತು ವಾಲಟಿಲಿಟಿನ ತಪ್ಪಿಸೋಕೆ ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ ಬನ್ನಿ. ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ನಿಂದ ಏನೇನು ಅನುಕೂಲ ಅಂತ ನೋಡಿ. ಇಟ್ ವಿಲ್ ಬೂಸ್ಟ್ ದ ಎಕ್ಸ್ಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಫ್ರಮ್ ಇಂಡಿಯಾ. ಇಂಡಿಯಾದಿಂದ ಹೊರ ಉತ್ಪನ್ನಗಳನ್ನ ಹೆಚ್ಚುತ್ತೆ ಅಂತ ಹೇಳ್ತಿದೆ ಸ್ಟೇಟ್ಮೆಂಟು. ಕ್ರೂಡ್ ಆಯಿಲ್ನ ಹೊರಗಡೆ ಕೊಡುತ್ತೆ ಅಂತ ಹೇಳ್ತಿದೆ. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಸೇಫ್ ಕಾರ್ಟ್ ಎಗ್ನೆಸ್ಟ್ ಇಂಟರ್ನ್ಯಾಷನಲ್ ಆಯಿಲ್ ಮಾರ್ಕೆಟ್ ವಾಲಟಿಲಿಟಿ ಅಂತ ಹೇಳ್ತಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆಯಿಲ್ ಪ್ರೈಸಸ್ಸು ಫ್ಲಕ್ಚುಯೇಷನ್ ಆಗ್ತಾಯಿದ್ರೆ ಅದನ್ನು ಇದು ಕೌಂಟ್ರ್ ಮಾಡುತ್ತೆ. ಅಂದರೆ ಇಲ್ಲಿ ನಾವು ಡೊಮೆಸ್ಟಿಕ್ ಮಾರ್ಕೆಟ್ನ ಮ್ಯಾನೇಜ್ ಮಾಡ್ಬೋದು ಅಂತ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ನೋಡಿ, ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ. ನೋಡಿ, ಇದು ಎಕ್ಸ್ಪೋರ್ಟ್ನ ಬೂಸ್ಟ್ ಮಾಡೋದಕ್ಕಲ್ಲ ಇರೋದು. ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಯಾಕೆ ಅಂತಂದರೆ, ನಮ್ಮ ದೇಶದಲ್ಲಿ ನಮ್ಮ ಉಪಯೋಗಕ್ಕೋಸ್ಕರ ಕೂಡಿಟ್ಕೊಳೋದಕ್ಕೋಸ್ಕರ ಅಷ್ಟೇ ಇರೋದಿದ್ದು. ಯಾವುದೇ ಎಕ್ಸ್ಪೋರ್ಟ್ ಮಾಡೋ ಉದ್ದೇಶ ಇದರಲ್ಲಿಲ್ಲ. ಇದಿಷ್ಟು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಬಗ್ಗೆ ಆಗಿತ್ತು. ನಾವೇನೆಲ್ಲ ತಿಳ್ಕೊಂಡ್ವಿ ಇದರಲ್ಲಿ, ವಿಶಾಖಪಟ್ಟಣಮ್ಮು, ಪುದೂರು ಮತ್ತು ಮಂಗಳೂರಲ್ಲಿದೆ ಅಂತ ತಿಳ್ಕೊಂಡ್ವಿ. ಇದು ಎಕ್ಸಾಮ್ ಪಾಯಿಂಟ್ ವ್ಯೂ ಅಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟ್ ಆರ್ಟಿಕಲ್ ಮೂವ್ ಆಗೋಣ. ನೆಕ್ಸ್ಟ್ ಆರ್ಟಿಕಲ್ ನೋಡಿ, ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಯೂನಿವರ್ಸಿಟೀಸ್ ಬಗ್ಗೆ ಇದೆ. ರಿಟೋರ್ಸ್ ಅನ್ನೋರು ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಯೂನಿವರ್ಸಿಟಿನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ದುಃಖ ಪಡೋಂಥ ವಿಷಯ ಏನಂತಾರೆ, ಒಂದೂ ಇಂಡಿಯನ್ ಯೂನಿವರ್ಸಿಟಿ ಇದರಲ್ಲಿಲ್ಲ. ಪ್ರತಿ ಎಲ್ಲ ಫಾರಿನ್ ಯೂನಿವರ್ಸಿಟೀಸ್ಗಳೇ ಇರೋದು. 23 ಏಷ್ಯನ್ ರೀಜನಿಂದ ಇರೋ ಯೂನಿವರ್ಸಿಟಿಗಳಿದ್ದಾವೆ. 27 ಯುರೋಪ್ನಿಂದ ಬಂದಂಥ ಯೂನಿವರ್ಸಿಟಿಗಳಿದ್ದಾವೆ. 2 ಮಿಡ್ಲ್ ಈಸ್ಟ್ ಕಡೆಯಿಂದ ಬಂದಂಥ ಯೂನಿವರ್ಸಿಟಿಗಳಿದ್ದಾವೆ. ಟಾಪ್ ಕಂಟ್ರಿ ಯಾವ್ಯಾವಪ್ಪ ಅಂತಂದರೆ, ಈ ರ್ಯಾಂಕಿಂಗಲ್ಲಿ ಆಸ್ಟ್ರೇಲಿಯಾ, ಮೈಕ್ರೋನೇಷ್ಯಾ ಆ್ಯಂಡ್ ಪಾಲಿನೇಷ್ಯಾ, ಈ ರೀಜನಲ್ಲೆಲ್ಲ ಟಾಪ್ ಕಂಟ್ರೀಸು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ. ಯಾವ ಥರ ಪರ್ಫಾರ್ಮೆನ್ಸ್ ಅಂದರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಒಳ್ಳೊಳ್ಳೆ ಟೆಕ್ನಾಲಜಿ, ಇನೋವೇಟಿವ್ ಟೆಕ್ನಾಲಜೀಸ್ನ ಯಾರು ಪ್ರಪಂಚಕ್ಕೆ ಪರಿಚಯಿಸ್ತಾರೋ ಅವ್ರನ್ನ ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಯೂನಿವರ್ಸಿಟೀಸ್ಗಳಲ್ಲಿ ಉಪಯೋಗಿಸ್ಕೊಳ್ಳಾಗ್ತದೆ. ನೋಡಿ, ಫಸ್ಟ್ ಯೂನಿವರ್ಸಿಟಿ ಬಂದ್ಬಿಟ್ಟು ಹಾರ್ವರ್ಡ್ ಯೂನಿವರ್ಸಿಟಿಗೆ ಬಂದಿದೆ. ಹಾರ್ವರ್ಡ್ ಯೂನಿವರ್ಸಿಟಿ ನೀವು ಕೇಳಿರ್ತೀರಾ, ಹಾರ್ವರ್ಡ್ಗೆ ಬಂದಿದೆ. ನೆಕ್ಸ್ಟ್ ಆರ್ಟಿಕಲ್ ಮೂವ್ ಆಗೋಣ. ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಚೀತಾನ ರೀಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ. ಚಿರತೆನ ವಾಪಸ್ ತಗೊಂಬಂದು ಒಂದು ನ್ಯಾಷನಲ್ ಪಾರ್ಕಲ್ಲಿ ಹಾಕೋದನ್ನು ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ನೋಡಿ, ಮಧ್ಯಪ್ರದೇಶದಲ್ಲಿ ಮಾಡ್ತಿದ್ದಾರೆ. ಎಲ್ಲಿ ಅಂತ ನೋಡೋದಾದರೆ, ನೌರಾದೇವಿ ಸೆಂಚುರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೌರಾದೇವಿ ಸೆಂಚುರಿ ಅನ್ನೋದು ಇಂಪಾರ್ಟೆಂಟು. ಮಧ್ಯಪ್ರದೇಶದಲ್ಲಿ ಬರುತ್ತೆ ಇದು, ಜ್ಞಾಪಕ ಇಟ್ಕೊಂಡಿರಿ. UPSC ಅಥವಾ KPSC ಯಾವುದೇ ಎಕ್ಸಾಮಲ್ಲಿ ಇದನ್ನ ಕೇಳ್ಬೋದು. ನೋಡಿ, ಯಾರು ಮಾಡ್ತಾಯಿದ್ದಾರೆ ಅಂತ ನೋಡೋದಾದರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವ್ರು ಮಾಡ್ತಾಯಿದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲದಾಗಿ, ಚೀತಾ ನೋಡಿ ತುಂಬ ಫಾಸ್ಟಾಗಿ ಓಡಾಡೋಂಥ ಪ್ರಾಣಿ. ಇದಕ್ಕೆ ಯಾವುದೇ ಪೊದೆ ಈ ಥರದ್ದೆಲ್ಲ ಅಡ್ಡ ಇರಬಾರ್ದು, ಫಾರೆಸ್ಟ್ ಡೆನ್ಸ್ ಇರಬಾರ್ದು, ಆದಷ್ಟು ಹುಲ್ಲುಗಾವಲು ಈ ಥರದ್ದು ಇರಬೇಕು. ನೌರಾದೇವಿ ಸೆಂಚುರಿ ಬಂದ್ಬಿಟ್ಟು ಅಲ್ಲಿ ತುಂಬ ಡೆನ್ಸ್ ಫಾರೆಸ್ಟ್ ಇಲ್ಲ. ಇದು ಗಂಗಾ ಮತ್ತು ಯಮುನಾ ಏನು ಬೇಸಿನ್ ಬರುತ್ತೆ, ಆ ಬೇಸಿನ್ವರೆಗೂ ಇದು ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ ಚೀತನ ಇಲ್ಲಿ ರೀಇಂಟ್ರೊಡಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ.
ನೆಕ್ಸ್ಟ್ ನಾವು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಗ್ಗೆ ನೋಡೋದಾದರೆ, ಇದು ಏನಕ್ಕಪ್ಪ ಹುಟ್ಕೊಂತು ಅಂತಂದರೆ ಟೈಗರ್ನ ಕನ್ಸರ್ವ್ ಮಾಡೋದಕ್ಕೆ, ಅಂದರೆ ಟೈಗರ್ನ ಸಂತತಿನ ಉಳಿಸೋದಕ್ಕೆ. ಏನಕ್ಕೆ ಸಂತತಿನ ಯಾಕೆ ಉಳಿಸ್ಬೇಕು ಅಂತ ನೋಡೋದಾದರೆ ನೋಡಿ, ಟೈಗರ್ ಉಳಿಯೋದ್ರಿಂದ ಕಾಡಲ್ಲಿ ಕಾಡು ಸಮೃದ್ಧಿಯಾಗಿದೆ ಅಂತ ಅರ್ಥ. ಅಂದರೆ ಟೈಗರ್ ಇದೆ ಅಂತಂದರೆ ಜಿಂಕೆ ಇದೆ ಅಂತ ಅರ್ಥ. ಜಿಂಕೆ ಇದೆ ಅಂತಂದರೆ ಹುಲ್ಲು ಹುಲ್ಗಾವಲು ಈ ಥರದ್ದೆಲ್ಲ ಇದೆ ಅಂತ ಅರ್ಥ. ಮತ್ತು ಟೈಗರ್ ಕಾಡಲ್ಲಿತ್ತು ಅಂತಂದರೆ ಯಾವುದೇ ಕಳ್ಳತನ ಮತ್ತು ಮರಗಳನ್ನ ಕಡಿಯೋದು ಈ ಥರದ್ದೆಲ್ಲ ನಿಲ್ಲುತ್ತೆ. ಅದಕ್ಕೋಸ್ಕರ ಸರ್ಕಾರ ಟೈಗರ್ನ ಪ್ರೋತ್ಸಾಹ ಮಾಡುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಟೈಗರ್ ಬಂದುಬಿಟ್ಟು ನಮ್ಮ ದೇಶದಲ್ಲೇ ಇರೋದು. ಅದು ಕೂಡ ನಮ್ಮ ಕರ್ನಾಟಕದ ನಾಗರಹೊಳೆ ಮತ್ತು ಬಂಡೀಪುರ ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟ ಸೇರಿಕೊಂಡಿರೋಂಥ ಕೇರಳ ರೀಜನ್ನು ಮತ್ತು ಕರ್ನಾಟಕ ರೀಜನ್, ತಮಿಳ್ನಾಡು ರೀಜನ್ನು, ಏನು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಕರಿತೀವಿ, ಆ ಮೂರು ಸೇರಿಬಿಟ್ಟು ಅಲ್ಲಿ ಟೈಗರ್ಗಳು ತುಂಬಾ ಜಾಸ್ತಿ ಇವೆ. ಈ ಟೈಗರ್ ಕನ್ಸರ್ವೇಷನ್ ಬಗ್ಗೆ ನೋಡೋದಾದರೆ, 1972 ಟೈಗರ್ ಪ್ರೊಟೆಕ್ಷನ್ ಆ್ಯಕ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಪ್ರಕಾರ ಇದು ವರ್ಕ್ ಮಾಡುತ್ತೆ. ಇದು ಒಂದು ಸ್ಟ್ರಾಟಚರಿ ಬಾಡಿ, ಜ್ಞಾಪಕ ಇಟ್ಕೊಂಡಿರಿ. ಇದು ಯಾರ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಕೆಳಗಡೆ ಇದು ವರ್ಕ್ ಆಗುತ್ತೆ. ಕೊನೆಯದಾಗಿ ಬಂದುಬಿಟ್ಟು ಯೂತ್ ರೋಡ್ ಸೇಫ್ಟಿ. ನೋಡಿ, ಈ ಯುವಕರು ಯಾರು ಯಾರಿಗೆ ಡಿ ಎಲ್ ಕೊಡ್ತಾರೆ ಅವ್ರಿಗೆ ಒಂದು ರೋಡ್ ಸೇಫ್ಟಿ ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಅಂತಂದರೆ, ಯಾವ ಥರ ನಾವು ಲೈಫ್ನ ಸೇಫ್ ಮಾಡ್ಬೋದು, ಡ್ರಿಂಕ್ ಮಾಡಿಬಿಟ್ಟು ಗಾಡಿ ಓಡಿಸ್ಬಾರ್ದು, ಹೆಲ್ಮೆಟ್ ಹಾಕಿ ಓಡಿಸ್ಬೇಕು, ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳನ್ನ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು 2 ಡೇ ವರ್ಕ್ಶಾಪ್ ಇದು. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ, ಯೂತ್ ರೋಡ್ ಸೇಫ್ಟಿ. ಹೊಸದಾಗಿ ಯಾರು ಗಾಡಿ ಕಲಿತಾ ಇರ್ತಾರೆ ಅಂಥವ್ರಿಗಿದು ಸರ್ಕಾರನೇ ಪ್ರೋತ್ಸಾಹ ಮಾಡ್ತಾರೆ ಅಂತ ಯೂತ್ ರೋಡ್ ಸೇಫ್ಟಿ. ಇದು ಮೊದಲಿಂದ ನಾವು ಯಾವ್ಯಾವ ಆರ್ಟಿಕಲ್ ನೀವು ಡಿಸ್ಕಸ್ ಮಾಡಿದ್ವಿ ಅಂತ ನೋಡೋದಾದರೆ, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೋಡಿ, ಇದು ಬಂದುಬಿಟ್ಟು ಮಂಗಳೂರು, ವಿಶಾಖಪಟ್ಟಣಂ, ಪುದೂರು, ಈ ಮೂರು ಕಡೆ ಇದು ಆಲ್ರೆಡಿ ವರ್ಕಿಂಗಲ್ಲಿದೆ. ಪುದೂರಲ್ಲಿ ಹೊಸದಾಗಿ ಆಯಿಲ್ ತುಂಬಬೇಕು, ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ನಾವು ಅದಕ್ಕೋಸ್ಕರ ಇದನ್ನು ಡಿಸ್ಕಸ್ ಮಾಡಿದ್ವಿ. ಎಷ್ಟು ಕೆಪಾಸಿಟಿ ಅಂತಂದರೆ, 5.33 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಆಯಿಲ್ನ ನಾವು ಹಿಡಿದಿಟ್ಕೋಬೋದು. ಅಂದರೆ ಎಕ್ಸಾಂಪಲ್, 12-13 ದಿನಕ್ಕೆ ಆಗೋವಷ್ಟು ಪೆಟ್ರೋಲ್ನ ನಾವು ತುಂಬಿಟ್ಕೋಬೋದು. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ವಿ, ಕ್ವಶನಲ್ಲಿ ಏನಿತ್ತು ಅಂತಂದರೆ, ಆಯಿಲ್ ವಾಲಿಟಿಲಿಟಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆಯಿಲ್ ವಾಲಿಟಿಲಿಟಿನ ತಪ್ಪಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ, ಸ್ಟ್ರಾಟಜಿಕ್ ರಿಸರ್ವ್ಸ್ ಅನ್ನೋದ್ರ ಬಗ್ಗೆ ಇತ್ತಿದು. ನೆಕ್ಸ್ಟ್ ಬಂದುಬಿಟ್ಟು ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಯೂನಿವರ್ಸಿಟೀಸ್ ಬಗ್ಗೆ ನೋಡಿದ್ವಿ. ನೋಡಿ, ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಯೂನಿವರ್ಸಿಟಿಗಳಿದೆ, ಭಾರತದ ಯಾವುದೇ ಒಂದು ಯೂನಿವರ್ಸಿಟಿ ಕೂಡ ಇಲ್ಲ. ಮತ್ತು 23 ಏಷ್ಯನ್ ಯೂನಿವರ್ಸಿಟಿಗಳಿದೆ, 27 ಯುರೋಪಿಯನ್ ಯೂನಿವರ್ಸಿಟಿಗಳಿದೆ, 2 ಮಿಡ್ಲ್ ಈಸ್ಟ್ನ ಯೂನಿವರ್ಸಿಟಿಗಳಿದೆ. ಜ್ಞಾಪಕ ಇಟ್ಕೊಂಡಿರಿ. ಕೊನೆ ಮತ್ತೊಮ್ಮೆ ಚೀತಾ ರೀಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನಾವು ಆರ್ಟಿಕಲ್ ನೋಡಿದ್ವಿ. ಎಲ್ಲಿ ಅಂತ ನೋಡಿದ್ರೆ, ನೌರಾದೇಯಿ ಸೆಂಚುರಿ. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು, ನೌರಾದೇಯಿ ಸೆಂಚುರಿ ಅನ್ನೋದು ಎಲ್ಲಿ ಬರುತ್ತೆ, ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಇದನ್ನು ಯಾರು ಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಟರಿ ಅವರು. ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಚೀತಾ ಬಂದುಬಿಟ್ಟು ಫಾಸ್ಟೆಸ್ಟ್ ಮ್ಯಾಮಲ್ಲು, ಮತ್ತು ಇದು ಫಾಸ್ಟೆಸ್ಟ್ ಅನಿಮಲ್ಲು. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ ರೀಇಂಟ್ರೊಡಕ್ಷನ್ ಮಾಡ್ತಿರೋದಕ್ಕೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಬಗ್ಗೆ ನೋಡೋದಾದರೆ, ಇದು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಕ್ಲೈಮೇಟ್ ಚೇಂಜ್ ಕೆಳಗಡೆ ಬರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಪ್ರಕಾರ ಇದು ವರ್ಕ್ ಆಗುತ್ತೆ. ಕೊನೆಯದಾಗಿ ಯೂತ್ ರೋಡ್ ಸೇಫ್ಟಿ ಬಗ್ಗೆ ನೋಡಿದ್ವಿ. ಹೊಸದಾಗಿ ಡ್ರೈವಿಂಗ್ ಲೈಸೆನ್ಸ್ನ ಕಲಿತಾರೆ ಅಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯೂತ್ಸ್ ಆಗಿರ್ಬೋದು, ಅವರಿಗೆ ರೋಡ್ ಸೇಫ್ಟಿ ಬಗ್ಗೆ ಹೇಳ್ಕೊಡೋಕ್ಕಿರೋಂಥ ಒಂದು ಯೂತ್ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಇದು. ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸು, ವರ್ಲ್ಡ್ ಮೋಸ್ಟ್ ಇನೋವೇಟಿವ್ ಯೂನಿವರ್ಸಿಟೀಸು, ಚೀತಾ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಗ್ಗೆ ನೋಡಿದ್ವಿ, ಯೂತ್ ರೋಡ್ ಸೇಫ್ಟಿ ಬಗ್ಗೆ ನೋಡಿದ್ವಿ. ಇವತ್ತಿನ ಡಿಸ್ಕಷನಲ್ಲಿ ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಸ್ಕಷನ್ಸ್.